ತೋಟದಲ್ಲೇ ನಾವು ಮಾರಿದ್ರೆ ನಮಗೆ ಕಮಿಷನ್ ದುಡ್ಡು ಉಳಿಯುತ್ತೆ, ಟ್ರಾನ್ಸ್ಪೋರ್ಟ್ ಚಾರ್ಜು ನಮ್ಗೆ ಉಳಿಯುತ್ತೆ. ಸರ್, ಈಗ ಲಕ್ಷ್ಮೀ ಹಬ್ಬ ಮುಗಿದ್ಮೇಲೆ ಗೌರಿ ಗಣೇಶನ ಹಬ್ಬ, ಗೌರಿ ಗಣೇಶನ ಹಬ್ಬ ಸ್ಟಾರ್ಟ್ ಆಯ್ತು ಅಂದರೆ ರೇಟ್ ಇದ್ದೇ ಇರುತ್ತೆ ಸರ್. ಸರ್ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಯಾವ ಊರು ನಿಮ್ಮದು, ಮತ್ತೆ ಈ ಬೆಳೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ ಗಿರೀಶ್ ಅವರೇ, ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ನಾವು ಬೆಡದಾಸನಪುರ ಆನೇಕಲ್ ತಾಲೂಕು ವಿಟ್ಸಂದ್ರ ಗ್ರಾಮದವ್ರು. ನಾವು ಇಲ್ಲಿ ಒಂದು ಎಕರೆಗೆ ಈ ಕಡೆ ಚೆಂಡು ಹೂವು ಹಾಕಿದ್ದೀವಿ, ಇನ್ನು ಪಕ್ಕದಲ್ಲಿ ಇನ್ನೂ ಒಂದು ಎಕರೆ ಚೆಂಡು ಹೂವು ಹಾಕಿದ್ದೀವಿ. ಈ ತಳಿ ಬಂದುಬಿಟ್ಟು ಟೆನ್ನಿಸ್ ಬಾಲ್ ಪ್ಲಸ್ ಅಂತ ಇದು. ತಳಿ ಚೆನ್ನಾಗಿದೆ, ಬೆಳೆ ಬಂದುಬಿಟ್ಟು ಇದು ಚೆಂಡು ನಾರು ಬಂದುಬಿಟ್ಟು 2 ರೂಪಾಯಿ ಸಸಿ ನಾವು ಕೊಟ್ಟು ತೊಗೊಂಡಿರೋದು. ಅಂದರೆ ನಾವು ತೊಗೊಂಡಿದ್ದು ಸಸಿ ಬಂದುಬಿಟ್ಟು 20 ದಿವಸ ನರ್ಸರಿಯಿಂದ ನಾವು ತೊಗೊಂಡಿದ್ದು ಸಸಿನ, 18 ರಿಂದ 20 ದಿವಸ ಆಗಿರಬೇಕು ಸಸಿ. ಅದು ತೊಗೊಂಬಂದು ನಾವು ನಾಟಿ ಮಾಡಿ, ನಾಟಿ ಮಾಡಿದ್ಮೇಲೆ ಇದು ಸಸಿ ಬರೋದು 50 ದಿವಸಕ್ಕೆ ಸಸಿ ಬೆಳವಣಿಗೆ ಆಗುತ್ತೆ. 45 ರಿಂದ 50 ದಿವಸಕ್ಕೆ ಸಸಿ ಬೆಳವಣಿಗೆ ಆಗಿ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಸೀಸನ್ಗೆ ಬರಲಿ ಅಂತ ಈ ಸಸಿನ ಹಾಕಿದ್ವಿ. ಈಗಿರೋ ಸೀಸನ್ಗಳು ಬಂದು ವರಮಹಾಲಕ್ಷ್ಮಿ ಹಬ್ಬ. ಯಾವಾಗ ನಾಟಿ ಮಾಡಿದ್ರೆ ಕರೆಕ್ಟ್ ಸೀಸನ್ ಬರುತ್ತೆ ಸರ್ ಹಬ್ಬಕ್ಕೆ? ಯಾವುದೇ ಹಬ್ಬ ಆಗಿರಲಿ, ಏನೇ ಆಗಿರಲಿ, ನಾವು ಆ ಕಾಲಕ್ಕೆ ತಕ್ಕಂಗೆ ನಾವು ಹಾಕ್ಕೊಬೇಕು. ನಾವು ಈಗ 3 ತಿಂಗಳು 2 ತಿಂಗಳು ಮುಂಚೆ ಹಾಕ್ತಾರೆ ಹೆಂಗೆ ಹೂ ಬರಕ್ಕೆ? 45 ದಿವಸ ಅಂದರೆ 50 ದಿವಸ, 1 ತಿಂಗಳ ಮೇಲೆ 20 ದಿವಸ. ಈಗ ಗೌರಿ ಗಣೇಶನ ಹಬ್ಬ ನೆಕ್ಸ್ಟ್ ಬರುತ್ತೆ. ಈಗ ಹತ್ರದಲ್ಲೇ ವರಲಕ್ಷ್ಮಿ ಹಬ್ಬ ಇದೆ, ನೆಕ್ಸ್ಟ್ ಗೌರಿ ಗಣೇಶನ ಹಬ್ಬ. ಅದಾದಮೇಲೆ ಇದು ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ವಿಜಯದಶಮಿ ಆಯುಧ ಪೂಜೆವರೆಗೂ ಹೂವು ಬರುತ್ತೆ ಇದು. ಹೌದು. ಈಗ ಇದು ಏನೇನು ಗೊಬ್ಬರ ಕೊಟ್ಟು ಯಾವ ಥರ ಬೆಳೆಸ್ತೀರ ಅಣ್ಣ? ಇದು ಏನಿಲ್ಲ, ಸ್ಟಾರ್ಟಿಂಗಲ್ಲಿ ನಾವು ಬಂದು ಮಾಮೂಲಿ ಉಳುಮೆ ಮಾಡಬೇಕು. ಟ್ರ್ಯಾಕ್ಟ್ರಿನಲ್ಲಿ ನೀಟಾಗಿ ಎಲ್ಲ ಉಳುಮೆ ಮಾಡಿ ಇಟ್ಕೊಂಡು ಎಲ್ಲ ಭೂಮಿನ ಅದ ಮಾಡಿಕೊಂಡು ಆಮೇಲೆ ನಾವು ಸಾಲುಗಳು ಹೊಡೆಸ್ತೀವಿ. ನಾವು ಸಾಲು ಹೊಡೆದಿದ್ದು ಎತ್ತುಗಳಲ್ಲಿ ಸಾಲು ಹೊಡೆದಿದ್ದು. ನಾವು ಸಾಲುಗಳು ಹೊಡೆಸಿ ಸಾಲಲ್ಲಿ ಬಂದುಬಿಟ್ಟು ನಾವು ಗಿಡ ಸಸಿ ತೊಗೊಂಬಂದು 20 ದಿವಸ ಸಸಿ ನರ್ಸರಿಯಿಂದ ತೊಗೊಂಬಂದು ನಾಟಿ ಮಾಡ್ತೀವಿ. ನಾಟಿ ಮಾಡೋಕ್ಕೆ ಮುಂಚೆ ಸ್ವಲ್ಪ ಏನಾದರೂ ಗೊಬ್ಬರ ಕೊಡ್ತೀವಿ ಭೂಮಿಗೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಕ್ಬಿಟ್ಟು ಗಿಡಗಳಿಗೆ, ಗಿಡಕ್ಕೆ ಸ್ವಲ್ಪ ಸಾಲನ್ನೆಲ್ಲ ನಾವು ಯಾರಾಕ್ತೀವಿ. ನಾವು ಯಾರಾಕ್ಬಿಟ್ಟು ಗಿಡದ ಕೇಳಕ್ಕೆ ಮಣ್ಣು ಹಾಕಬೇಕು. ಮಣ್ಣೆಲ್ಲ ಹಾಕಿ ಗಿಡ ಬಗ್ದಂಗೆ ನಾವು ಸ್ವಲ್ಪ ಇದು ಮಾಡ್ತೀವಿ. ಅದಾದಮೇಲೆ ಮತ್ತೆ ಒಂದು 15 ದಿವಸ 20 ದಿವಸಕ್ಕೆ ಈ ಥರ ಗಿಡ ಉದ್ದ ಆದರೆ ಗೂಟ ಹಾಕ್ಲೇಬೇಕು. ಯಾಕಂದರೆ ಮಳೆಗಾಲ ಅಲ್ಲ, ಈಗ ಮಳೆ ಬಂದರೆ ಹೂ ಮೇಲೆ ನೀರು ಕುತ್ಕೊಟ್ರೆ ಇದು ಗಿಡ ಬಗ್ಗುತ್ತೆ ಇದು. ಹಂಗಾಗಿ ಗೂಟ ಹಾಕಿ ದಾರ ಕಟ್ಟಬೇಕು. ದಾರ ಕಟ್ಟಿದ್ದೀವಿ. ಈಗ ಒಂದು ಕೊಯ್ಲಾದಮೇಲೆ ಮತ್ತೆ ಇದಕ್ಕೆ ಮತ್ತೆ ಏನಾದರೂ ಗೊಬ್ಬರ ಕೊಡಬೇಕು ನಾವು. ಏನು ರೇಟ್ ಸಿಗುತ್ತೆ ಅಣ್ಣ ಮಾರ್ಕೆಟಲ್ಲಿ? ಮಿನಿಮಮ್ ಎಷ್ಟು ರೇಟ್ ಸಿಕ್ಕರೆ ಅದಕ್ಕೆ ಹಾಕಿರೋ ಬಂಡವಾಳ ಬರುತ್ತೆ ಅಣ್ಣ? ನಿನ್ನೆ ಮೊನ್ನೆ ಒಂದು ವಾರಕ್ಕೆ ಮುಂಚೆ 35-30 ರೂಪಾಯಿ ಇತ್ತು, ಇವತ್ತು ಮಾರ್ಕೆಟ್ ಬೆಲೆ ಬಂದು 40-45. ಹೌದು, ಹಬ್ಬನ ಸೀಸನಲ್ಲಿ ಬೆಲೆ ಹಾಗೆ ಆಗುತ್ತೆ. ರೈತರಿಗೆ ಮಿನಿಮಮ್ಮು 30-40 ರೂಪಾಯಿ ಆದರೂ ಹೋಗ್ಲೇಬೇಕು ಸರ್. 30-40 ರೂಪಾಯಿ ಹೋದ್ರೆ ಹಾಕಿರೋ ಬಂಡವಾಳಕ್ಕೆ ಏನು ಮೋಸ ಇಲ್ಲ. ಅಂದರೆ ಅಣ್ಣ ಇದು ಏನು ಚೆಂಡು ನೀವು ಹೇಳಿದ್ರಲ್ಲ, ಇದು ಇದು ಬೆಳೆಯೋದ್ರಿಂದ ರೈತರಿಗೆ ಲಾಭ ಇದೆಯಾ? ಲಾಭ ಇದೆ ಸರ್. ಅಂದ್ರೆ ಸೀಸನ್ ನೋಡಕ್ಬೇಕು, ಹಬ್ಬಕ್ಕೆ ಕರೆಕ್ಟಾಗಿ ಬರಂಗ ಹಾಕಿದ್ರೆ ಇನ್ನೂ ಒಳ್ಳೆ ದುಡ್ಡು ಸಿಗುತ್ತೆ, ಒಳ್ಳೆ ಲಾಭ ಸಿಗುತ್ತೆ. ಹೌದು. ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ? ನೀವೇ ಮಾರ್ಕೆಟಿಗೆ ತೊಗೊಂಡೋಗ್ತೀರ ಇಲ್ಲೇ ಬಂದು ತೊಗೊಂಡೋಗ್ತಾರ? ಇಲ್ಲ, ಬೆಲೆ ಜಾಸ್ತಿ ಇದ್ರೆ ಇಲ್ಲೇ ಬಂದು ತೊಗೊಂಡೋಗ್ತಾರೆ, ಬೆಲೆ ಕಮ್ಮಿ ಆದರೆ ನಾವು ಮಾರ್ಕೆಟಿಂಗ್ ಹೋಗ್ಲೇಬೇಕು. ರೈತರಿಗೆ ಬಂದ್ಬಿಟ್ಟು ಈಗ ಹೂವು ಬಂದ್ಬಿಟ್ಟು ಎಲ್ಲ ಕಮಿಷನ್ ತೊಗೊಂತಾರೆ ಸರ್ ಜಾಸ್ತಿ. ಇಲ್ಲೇ ಕೊಟ್ಟರೆ ಬೆಟ್ರ್ ಅಂತ ಹೇಳ್ತೀವಿ. ಹೌದು, ಇಲ್ಲಿ ನಾವು ತೋಟದಲ್ಲಿ ಕೊಟ್ಟರೆ ಕಮಿಷನ್ ಏನು ಅಷ್ಟು ನಮ್ಗೆ ಕಟ್ಟಾಗಲ್ಲ. ನಾವು ಮಾರ್ಕೆಟ್ಗೆ ಎತ್ಕೊಂಡೋಗಿ ಹಾಕಿದ್ರೆ ಈಗ ನಾವು ಒಂದು 10,000 ರೂಪಾಯಿ ಬೆಳೆ ನಾವು ತೊಗೊಂಡೋಗಿ ಹಾಕಿದ್ರೆ ಅಲ್ಲಿ ಮಾರ್ಕೆಟಲ್ಲಿ 8-10% ಕಮಿಷನ್ ತೊಗೊಂಡೇ ತೊಗೊತಾರೆ ಅವರು. 10,000 ರೂಪಾಯಿಗೆ 800 ರೂಪಾಯಿ 1,000 ರೂಪಾಯಿ ಅಲ್ಲಿ ಕಮಿಷನ್ ಹೋಗುತ್ತೆ. ನಮಗೆ ಬಂದು ಟ್ರಾನ್ಸ್ಪೋರ್ಟ್ ಚಾರ್ಜು ಖರ್ಚಾಗುತ್ತೆ. ಅದು ಬಿಟ್ಟು ನಮ್ಮ ಕೈಗೆ ಬರೋದು ಒಂದು 10,000 ಆದರೆ ಅಲ್ಲಿ 1,000 ರೂಪಾಯಿ ಕಮಿಷನ್ನು, ಟ್ರಾನ್ಸ್ಪೋರ್ಟ್ ಚಾರ್ಜ್ 1,000 ಹೋಗುತ್ತೆ. ನಮ್ಮ ಕೈಗೆ ಬರೋದು ಅಲ್ಲಿ ಸ್ವಲ್ಪ ಕಮ್ಮಿನೇ. ಇಲ್ಲಿ ನಾವು ಕೂಲಿಯವರವ್ರೆಲ್ಲ ಕೊಡಬೇಕು. ಒಬ್ಬರು ಕೂಲಿಯವ್ರಿಗೆ ಬಂದು 350 ರೂಪಾಯಿ, ಅವ್ರಿಗೆ ಊಟ ಎಲ್ಲ ಕೊಟ್ಟು 350 ನಾವು ಕೊಡಬೇಕು ಅವ್ರ ಕೂಲಿಯವ್ರಿಗೆ. ಬಟ್ ಇಲ್ಲೇ ಕೊಟ್ಟರೆ ಪರವಾಗಿಲ್ವಾ? ಹಾಂ, ಇಲ್ಲೇ ತೋಟದಲ್ಲೇ ಕೊಟ್ಟರೆ ನಮಗೆ ಸ್ವಲ್ಪ ದುಡ್ಡು ಉಳಿತೈತೆ. ತೋಟದಲ್ಲೇ ನಾವು ಮಾರಿದ್ರೆ
ನಮಗೆ ಕಮಿಷನ್ ದುಡ್ಡು ಉಳಿಯುತ್ತೆ, ಟ್ರಾನ್ಸ್ಪೋರ್ಟ್ ಚಾರ್ಜು ನಮ್ಗೆ ಉಳಿಯುತ್ತೆ. ಸರ್ ರೇಟ್ ಎಲ್ಲ ಹೆಂಗೆ, ಯಾವ ಟೈಮಲ್ಲಿ ಹಾಕಿದ್ರೆ ಒಳ್ಳೇದು ಬೆಳೆ? ಸರ್ ಈಗ ವಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಗೌರಿ ಗಣೇಶನ ಹಬ್ಬ, ಗೌರಿ ಗಣೇಶನ ಹಬ್ಬ ಸ್ಟಾರ್ಟ್ ಆಯ್ತು ಅಂದರೆ ರೇಟ್ ಇದ್ದೇ ಇರುತ್ತೆ ಸರ್. ರೇಟ್ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ 40-50 ರೂಪಾಯಿ ಆಯುಧ ಪೂಜೆವರೆಗೂ ಹೋಗೇ ಹೋಗುತ್ತೆ, ಈ ಸೀಸನಲ್ಲಿ ಹೋಗುತ್ತೆ, ಈ ಸೀಸನಲ್ಲಿ ಹೋಗುತ್ತೆ ಸರ್. ಅಂದರೆ ಸೀಸನ್ ನೋಡಿ ಹಾಕಿದ್ರೆ ಒಳ್ಳೇದು ರೈತರಿಗೆ, ಸೀಸನ್ ನೋಡಿ ಹಾಕಿದ್ರೆ ಒಳ್ಳೇದು ಸರ್. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್.